ನಮಸ್ಕಾರ ನಾನು ಪವಿತ್ರ ಭಾಗವತ್ ಮಿಸ್ಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅತ್ತೆ ಒಂದು ರೆಸಿಪಿಯನ್ನು ತೋರಿಸ್ತಾ ಇದ್ದಾರೆ ಅವರ ಅಮ್ಮನಿಂದ ಕಲಿತಂತಹ ಮೈಸೂರು ಪಾಕದ ರೆಸಿಪಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಮೈಸೂರು ಪಾಕ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಈ ಮೈಸೂರು ಪಾಕನ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ಈಗ ನೋಡೋಣ ಬನ್ನಿ ಮೊದಲಿಗೆ ಒಂದು ಬಾಣಲೆಯಲ್ಲಿ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದಾರೆ ಜರಡಿಯಲ್ಲಿ ಹಾಕಿ ಇದನ್ನ ಜರಡಿ ಇಟ್ಕೊಳ್ತಾ ಇದ್ದಾರೆ ಅದರಲ್ಲಿರುವ ಗಂಟುಗಳನ್ನೆಲ್ಲ ಒಡ್ಕೊಳ್ಬೇಕು ಮೊದಲಿಗೆ ಇಲ್ಲ ಅಂದ್ರೆ ಮೈಸೂರು ಪಾಕ ಚೆನ್ನಾಗಿ ಬರುದಿಲ್ಲ ಉಂಡೆಯನ್ನೆಲ್ಲ ತೆಗೆದು ನಿಧಾನಕ್ಕೆ ಅದನ್ನ ಪ್ರೆಸ್ ಮಾಡ್ಕೊಳ್ತಾ ಹಿಟ್ಟನ್ನ ಗಾಳಿಸ್ಕೊಂಡಿದ್ದಾರೆ ನೀವು ಯಾವುದೇ ಒಂದು ಅಳತೆಯನ್ನ ತಗೊಂಡು ಈ ರೆಸಿಪಿಯನ್ನ ಮಾಡ್ಕೊಳ್ಬಹುದು ನಾನು ಇಲ್ಲಿ ಒಂದು ಲೋಟವನ್ನ ತಗೊಂಡಿದ್ದೇನೆ ಅದೇ ಲೋಟದಲ್ಲಿ ಎಲ್ಲ ಪದಾರ್ಥಗಳನ್ನ ಅಳತೆ ಮಾಡ್ಕೊಳ್ತಾ ಇದ್ದೇನೆ ಒಂದು ಲೋಟ ಕಡಲೆ ಹಿಟ್ಟಿಗೆ ಎರಡು ಕಪ್ ಆಗುವಷ್ಟು ತುಪ್ಪವನ್ನ ಹಾಕೊಳ್ತಾ ಇದ್ದಾರೆ ತುಪ್ಪವನ್ನ ಈ ರೀತಿ ಗಟ್ಟಿ ಇರುವಾಗ ನಾವು ಬಳಸಲಿಕ್ಕೆ ಬರುವುದಿಲ್ಲ ಮೈಸೂರು ಪಾಕವನ್ನ ಮಾಡುವಾಗ ತುಪ್ಪವನ್ನ ನೀರಿನಲ್ಲಿ ಇಟ್ಟು ಅದನ್ನ ಕರಗಿಸ್ಕೊಂಡು ಬಿಸಿ ಮಾಡಿಕೊಂಡು ನಾವು ಬಳಸ್ಕೊಳ್ಬೇಕು ಸ್ವಲ್ಪ ಕರಗಿದೆ ತುಪ್ಪ ಬಿಸಿ ನೀರಲ್ಲಿ ಇಟ್ಟಿದ್ದು ಅದನ್ನ ಅರ್ಧ ಕಪ್ ಆಗುವಷ್ಟು ತುಪ್ಪವನ್ನ ಜರಡಿ ಹಿಡಿದು ಇಟ್ಟಿರುವ ಕಡಲೆ ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದಾರೆ ಕಡಲೆ ಹಿಟ್ಟನ್ನ ಸಣ್ಣ ಉರಿಯಲ್ಲಿ ಇಟ್ಟುಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಇದು ಪರಿಮಳ ಬರುವ ತನಕ ಎಲ್ಲ ಹುರಿಬೇಕು ಅಂತ ಇಲ್ಲ ತುಪ್ಪ ಬಿಟ್ಟು ಬರ್ತದೆ ಅಲ್ಲಿ ತನಕ ಹುರ್ಕೊಂಡ್ರೆ ಆಯ್ತು ಮೊದಲಿಗೆ ಹಾಕಿದಾಗ ತುಪ್ಪವನ್ನೆಲ್ಲ ಕಡಲೆ ಹಿಟ್ಟು ಹೀರ್ಕೊಂಡಿತ್ತು ನಂತರ ಸರಿಯಾಗಿ ಹುರಿತಾ ಇದ್ದ ಹಾಗೆ ಅದು ತುಪ್ಪವನ್ನ ಬಿಟ್ಕೊಳ್ತದೆ ಇಷ್ಟ ಆದ ತಕ್ಷಣ ಇದನ್ನ ಇನ್ನೊಂದು ಪಾತ್ರೆಗೆ ತೆಗೆದಿಟ್ಕೊಳ್ಬೇಕು ತುಂಬಾ ಘಮ ಬರುವ ತನಕಲ್ಲ ಹುರಿಬೇಕು ಅಂತಿಲ್ಲ ತುಂಬಾ ಜಾಸ್ತಿ ಹುರಿದ್ರೆ ಮೈಸೂರು ಪಾಕದ ಬಣ್ಣವು ಕೂಡ ಕೆಂಪಾಗಿ ಬರ್ತದೆ ಇಷ್ಟು ಹುರಿದಾದ ತಕ್ಷಣ ಒಂದು ಪಾತ್ರೆಯಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದಾರೆ ನಂತರ ಇದೇ ಪಾತ್ರೆಗೆ ಸಕ್ಕರೆಯನ್ನ ಅಳತೆ ಮಾಡಿ ಹಾಕೊಳ್ತಾರೆ ನಮ್ಮಲ್ಲಿ ಎರಡು ಲೋಟ ತುಪ್ಪ ಎರಡು ಲೋಟ ಸಕ್ಕರೆಯನ್ನ ಹಾಕ್ತೇವೆ ಒಂದು ಲೋಟ ಕಡಲೆ ಹಿಟ್ಟಿಗೆ ಒಂದಕ್ಕೆ ಮೂರು ಸಕ್ಕರೆ ಕೂಡ ಹಾಕ್ತಾರೆ ಕೆಲವೊಬ್ರು ಕೆಲವೊಬ್ರು ಮೂರು ತುಪ್ಪವನ್ನು ಕೂಡ ಹಾಕ್ತಾರೆ ಎರಡು ಕಪ್ ಸಕ್ಕರೆಯನ್ನ ಹಾಕಿದಾಗ ಸಿಹಿ ಕೂಡ ಸರಿಯಾಗಿ ಇರ್ತದೆ ತುಂಬಾ ಜಾಸ್ತಿ ಅಂತ ಅನ್ಸುದು ಇಲ್ಲ ತಿನ್ಲಿಕ್ಕೂ ಚೆನ್ನಾಗ್ ಆಗ್ತದೆ ಹಾಗೆ ಅರ್ಧ ಲೋಟ ಆಗುವಷ್ಟು ನೀರನ್ನು ಹಾಕಿ ಇದನ್ನ ಕರೀಲಿಕ್ಕೆ ಇಟ್ಟಿದ್ದಾರೆ ಸಕ್ಕರೆ ಪಾಕವನ್ನೆಲ್ಲ ಏನು ಮಾಡ್ಕೊಳ್ಳೋದಿಲ್ಲ ಸಕ್ಕರೆ ಸರಿಯಾಗಿ ಕರಗಬೇಕು ಅಷ್ಟೇ ಕೆಲವೊಬ್ರು ಹೇಳ್ತಾರೆ ವೇಳೆ ಪಾಕ ಮಾಡ್ಕೊಳ್ಬೇಕು ಅಂತೆಲ್ಲ ಅದೆಲ್ಲ ಏನೂ ಇಲ್ಲ ಮೈಸೂರು ಪಾಕವನ್ನು ಮಾಡುವಾಗ ಸಕ್ಕರೆ ಸರಿಯಾಗಿ ಕರಗಿರ್ಬೇಕು ಅಷ್ಟೆ ನೋಡಿ ಚೆನ್ನಾಗಿ ಕರಗಿ ಸ್ವಲ್ಪ ವೈಟ್ ವೈಟ್ ಆಗ್ತಾ ಇದೆ ಚೆನ್ನಾಗಿ ನೊರೆ ಬರ್ತಾ ಇದೆ ಈ ಟೈಮಲ್ಲಿ ಇದಕ್ಕೆ ನಾವು ತುಪ್ಪದಲ್ಲಿ ಹುರಿದಿಟ್ಟಿರುವಂತಹ ಕಡಲೆ ಹಿಟ್ಟನ್ನು ಹಾಕೊಳ್ಬೇಕು ಬಿಸಿಯಾಗಿರ್ತದೆ ನಾವು ತುಪ್ಪದಲ್ಲಿ ಹುರಿದಿಟ್ಟಿರುವಂತಹ ಕಡಲೆ ಹಿಟ್ಟು ನಿಧಾನಕ್ಕೆ ನೋಡ್ಕೊಂಡು ಹಾಕೊಳ್ಳಿ ಬೇಕಾದ್ರೆ ಬಟ್ಟೆಯನ್ನ ಇಟ್ಕೊಳ್ಬಹುದು ಇಲ್ಲಿ ಕಡಲೆ ಹಿಟ್ಟು ತುಪ್ಪವನ್ನೆಲ್ಲ ಎಳ್ಕೊಂಡ ನಂತರ ಮತ್ತೆ ತುಪ್ಪವನ್ನು ಹಾಕೊಳ್ತಾ ಹೋಗ್ಬೇಕು ನಾವು ಎರಡು ಕಪ್ ತುಪ್ಪವನ್ನು ತಗೊಂಡಿದ್ದೇವಲ್ಲ ಅದನ್ನ ಮೂರರಿಂದ ನಾಲ್ಕು ಬಾರಿ ಡಿವೈಡ್ ಮಾಡ್ಕೊಂಡು ಹಾಕೊಳ್ಬೇಕು ಈಗ ಮೊದಲಿಗೆ ನಾವು ಅರ್ಧ ಕಪ್ ಅನ್ನ ಹುರಿಲಿಕ್ಕೆ ಹಾಕಿದೇವೆ ಮತ್ತೆ ಒಂದೂವರೆ ಕಪ್ ಉಳಿದಿರ್ತದಲ್ಲ ಅದನ್ನ ಮಧ್ಯ ಮಧ್ಯ ಮೂರರಿಂದ ನಾಲ್ಕು ಬಾರಿ ಡಿವೈಡ್ ಮಾಡ್ಕೊಂಡು ಅರ್ಧ ಅರ್ಧ ಕಪ್ ಅಥವಾ ಹೆಚ್ಚು ಕಡಿಮೆ ಸ್ವಲ್ಪ ಹೆಚ್ಚು ಕಡಿಮೆ ಹಾಕೊಂಡ್ರು ಆಗ್ತದೆ ಹಾಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ಬೇಕು ಅದು ಬೇಗ ಬೇಗ ಹಾಕ್ಬೇಕು ತುಪ್ಪ ಸ್ವಲ್ಪ ಎಳಿತಾ ಇದ್ದ ಹಾಗೆ ಮತ್ತೆ ಹಾಕ್ಬೇಕು ಒಂದು ಎರಡು ಮೂರು ನಿಮಿಷಕ್ಕೆಲ್ಲ ಮತ್ತೊಮ್ಮೆ ತುಪ್ಪವನ್ನ ಹಾಕೊಳ್ಬೇಕಾಗ್ತದೆ ನೀವು ತುಂಬಾ ಲೇಟ್ ಮಾಡಿದ್ರೆ ಪಾಕ ಬಂದ್ಬಿಡ್ತದೆ ಆಗ ತುಪ್ಪದ ಪ್ರಮಾಣ ಕಡಿಮೆ ಆಗಿ ಮೈಸೂರು ಪಾಕದ ಹದ ಸರಿಯಾಗಿ ಬರುವುದಿಲ್ಲ ಗಟ್ಟಿ ಆಗ್ಬಹುದು ತುಪ್ಪ ಸರಿಯಾಗಿ ಬಿದ್ದಾಗ ಸಾಫ್ಟ್ ಆಗಿ ಮೈಸೂರು ಪಾಕ ಬರ್ತದೆ ನಮ್ಮಲ್ಲಿ ಎಣ್ಣೆಯನ್ನಾಗಲಿ ಡಾಲ್ಡವನ್ನಾಗಲಿ ಯಾವುದನ್ನು ಬಳಸೋದಿಲ್ಲ ಇದೇ ರೀತಿ ತುಪ್ಪದಲ್ಲಿಯೇ ನಾವು ಮೈಸೂರು ಪಾಕನ್ನ ಮನೆಯಲ್ಲಿ ಮಾಡ್ಕೊಳ್ತೇವೆ ಈಗ ಇನ್ನೊಮ್ಮೆ ತುಪ್ಪವನ್ನು ಹಾಕಿದ್ದೇವೆ ಈ ರೀತಿ ಗುಡುಗುಡಾಗಿ ಗುಡಾಗಿ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಇದಕ್ಕೆ ಇನ್ನು ತುಂಬಾ ಲೇಟ್ ಮಾಡುವ ಹಾಗೆ ಇಲ್ಲ ಇಷ್ಟು ಆಗ್ತಾ ಇದ್ದ ಹಾಗೆ ಉಳಿದ ತುಪ್ಪವನ್ನೆಲ್ಲ ಹಾಕಿ ಖಾಲಿ ಮಾಡ್ಕೊಳ್ಬೇಕು ಗುಡುಗುಡು ಆಗಿ ಬಂದ ನಂತರ ಮತ್ತೆ ತುಪ್ಪವನ್ನು ಹಾಕಿದ್ರೆ ಹೀರ್ಕೊಳ್ಳೋದಿಲ್ಲ ಬಿಟ್ಟು ಬರ್ತದೆ ಇದು ಆಗ್ತಾ ಬಂತು ಕಲರ್ ಎಲ್ಲ ಚೇಂಜ್ ಆಗಿದೆ ನೊರೆ ನೊರೆ ಆಗಿ ಗುಡುಗುಡಾಗಿ ಬರ್ತಾ ಇದೆ ನೋಡ್ಬಹುದು ನೀವು ಇಷ್ಟ ಆದ ತಕ್ಷಣ ಉರಿಯನ್ನು ಆಫ್ ಮಾಡಿ ಈಗಾಗ್ಲೇ ತುಪ್ಪವನ್ನ ಸವರಿಟ್ಟಿರುವಂತಹ ಪ್ಲೇಟಿಗೆ ಹಾಕೊಳ್ಬೇಕು ಎಷ್ಟು ಹದ ಹೇಗೆ ಇದೆ ಅಂತ ನೋಡ್ಕೊಳ್ಳಿ ನೀವು ಮಾಡುವಾಗ ಈ ರೀತಿ ನೊರೆ ನೊರೆ ಆಗಿ ಬರ್ತಾ ಇದೆ ಅನ್ನುವಾಗ ಇಳಿಸ್ಕೊಳ್ಬೇಕಾಗ್ತದೆ ಸಾಧಾರಣ ಒಂದು ಮೂವತ್ತು ಮೂವತ್ತೈದು ನಿಮಿಷದಲ್ಲೆಲ್ಲ ಈ ರೆಸಿಪಿ ಮುಗ್ದೋಗ್ತದೆ ಬಟ್ಲಿಗೆ ಹಾಕಿ ಸ್ವಲ್ಪ ಹರಡ್ಕೊಂಡ್ರೆ ಸಾಕು ಮೇಲ್ಗಡೆಯಿಂದ ತಟ್ಲಿಕ್ಕೆ ಎಲ್ಲ ಹೋಗ್ಬೇಡಿ ಅದು ಗೂಡು ಗೂಡಾಗಿರುದಟೋಗ್ತದೆ ಹಾಗೆ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಂಡ್ರೆ ಸಾಕು ಸ್ವಲ್ಪ ಬೆಚ್ಚಗೆ ಇರುವಾಗಲೇ ಇದನ್ನ ಕಟ್ ಮಾಡ್ಕೊಳ್ಬೇಕು ನಿಮಗೆ ಯಾವ ಶೇಪ್ ಬೇಕು ಎಷ್ಟು ದೊಡ್ಡ ಸೈಜಲ್ಲಿ ಅಲ್ಲಿ ಬೇಕು ಅಂತ ನೋಡ್ಕೊಂಡು ಕಟ್ ಮಾಡ್ಕೊಂಡ್ರೆ ಆಯ್ತು ತುಪ್ಪದಲ್ಲಿ ಮಾಡಿರುವಂತಹ ಮೈಸೂರ್ ಪಾಕ್ ಜಾಸ್ತಿ ತಿಂದ್ರೆ ಹೊಟ್ಟೆ ಲಿಮಿಟ್ ಆಗಿ ತಿನ್ಬೇಕು ಆದ್ರೆ ಬಾಯಿ ಕೇಳೋದಿಲ್ಲ ಒಂದು ತಿಂದ್ರೆ ಇನ್ನೊಂದು ತಿನ್ವ ಮತ್ತೊಂದು ತಿನ್ವ ಅಂತ ಅನ್ಸ್ತದೆ ರುಚಿ ರುಚಿಯಾದ ಬಿಸಿ ಬಿಸಿಯಾದ ಮೈಸೂರು ಪಾಕ ರೆಡಿ ಆಗಿದೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ನನ್ನ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ಹಾಗೆ ಫೇಸ್ಬುಕ್ಕಲ್ಲಿ ಕೂಡ ಮಿಸ್ಸಸ್ ಭಾಗವತ್ ಪೇಜ್ ಇದೆ ಅದನ್ನು ಕೂಡ ಫಾಲೋ ಮಾಡೋದನ್ನು ಮರಿಬೇಡಿ ಯಾವ ರೀತಿಯಾಗಿ ಚೆನ್ನಾಗಿ ಬಂದಿದೆ ಅಲ್ವಾ ಎಷ್ಟು ಸಾಫ್ಟ್ ಆಗಿದೆ ಅಂತ ನಿಮಗೆ ಪೀಸ್ ಮಾಡುವಾಗಲೇ ಗೊತ್ತಾಗ್ಬೋದು ರುಚಿ ರುಚಿಯಾದ ಮೈಸೂರು ಪಾಕ ರೆಡಿಯಾಗಿದೆ ಇದೇ ರೀತಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿಯವರೆಗೂ ನಮಸ್ಕಾರ